ನಮಸ್ಕಾರ ಎಲ್ಲರಿಗೂ ರಿಟಾರ್ಡಾಂಡೋ ಸುಪ್ರೀತ್ ಸಿಬಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ವಿ ಹರಿಕೃಷ್ಣ ಅವರ ಸಂಗೀತದ ವಿಜಯ ಪ್ರಕಾಶ್ ಅವರ ಗಾಯನದ ಬೊಂಬೆ ಹೇಳುತ್ತೈತೆ ಹಾಡನ್ನು ಇವತ್ತು ನಾವು ಸಂಪೂರ್ಣವಾಗಿ ಕೀಬೋರ್ಡಲ್ಲಿ ವಿತ್ ಕಾರ್ಡ್ಸ್ ಹೇಗೆ ಪ್ಲೇ ಮಾಡೋದನ್ನ ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಇಂಟ್ರೋ ಮುಖಾಂತರ ಪ್ರಾರಂಭಿಸೋಣ. ಮೊದಲು ಇಂಟ್ರೋನ ನೀವು ಕೇಳ್ಕೊಂಬನ್ನಿ, ಕೇಳೋದನ್ನ ನಾನು ಪ್ಲೇ ಮಾಡ್ತೀನಿ, ಆಮೇಲೆ ಟ್ಯೂಟೋರಿಯಲ್ ಕೊಡ್ತೀನಿ. ಈಗ ಒಂದು ಸಾರಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಎಸ್, ಇದು ಇಂಟ್ರೋ ಅಂದರೆ ಗಿಟಾರ್ಗೆ ಸಂಬಂಧಿಸಿದಪಟ್ಟಂತಹ ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ ಇದು ಪ್ರಾರಂಭವಾಗ್ತದೆ. ಈ ಟ್ಯೂನ್ ಬಹಳ ಕ್ಯಾಚಿಯಾಗಿದೆ. ಯಾಕಂತಂದರೆ ಈ ಟ್ಯೂನ್ನ 1971 ಕಸ್ತೂರಿ ನಿವಾಸ ಸಿನಿಮಾದಲ್ಲೂ ಕೂಡ ಇದನ್ನು ಬಳಸಲಾಗಿದೆ. ಸೊ ಮೊದಲಿಗೆ ರೈಟ್ ಹ್ಯಾಂಡ್ ನೋಟ್ಸ್ಗಳನ್ನು ನೋಡೋಣ. ಸೊ ಈ ಹಾಡು ಎ ಫ್ಲ್ಯಾಟ್ ಮೈನರ್ ಸ್ಕೇಲಲ್ಲಿದೆ, ಅಂತಂದರೆ ಒರಿಜಿನಲ್ ಸ್ಕೇಲ್. ಎಷ್ಟೋ ಟ್ಯೂಟರ್ಸ್ಗಳು ಇದನ್ನು ಟ್ಯೂಟೋರಿಯಲ್ ಕೊಟ್ಟಿದ್ದಾರೆ, ಆದರೆ ಅದು ಬೇರೆ ಬೇರೆ ಸ್ಕೇಲ್ ಅಥವಾ ಬೇರೆ ಬೇರೆ ಪಿಚ್ ಅಂತ ಹೇಳ್ಬೋದು. ಆದರೆ ನಾನು ಸಿನಿಮಾದಲ್ಲಿ ಹೇಗೆ ಒರಿಜಿನಲ್ ಕಂಪೋಸಿಷನ್ ಆಗಿದೆಯೋ ಅದೇ ಶ್ರುತಿ, ಅದೇ ಪಿಚ್ಚಿಂದ ನಾನು ಟ್ಯೂಟೋರಿಯಲ್ ಕೊಡ್ತಾ ಇದ್ದೀನಿ. ಸೊ ಎ ಫ್ಲ್ಯಾಟ್ ರೈಟ್ ಹ್ಯಾಂಡ್ ನೋಡ್ತಾ ಇರಿ, ಥರ್ಡ್ ಫಿಂಗರ್ನ ಯೂಸ್ ಮಾಡಬಹುದು ನೀವು. ಹಾಗೆ ಟೈಮಿಂಗ್ಸ್ ಕೂಡ ನೋಡ್ತಾ ಇರಬೇಕು. ಯಾಕಂದರೆ ಟೈಮಿಂಗ್ಸ್ ನಿಮಗೆ ಒಂದು ಸ್ಕ್ರೀನ್ ಮೇಲೆ ಬರೆದಿರತಕ್ಕಂಥ ನೋಟ್ಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ದರೆ ನಿಮಗೆ ಟೈಮಿಂಗ್ಸ್ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಾನು ಪ್ಲೇ ಮಾಡ್ತಿರೋ ಒಂದು ಶೈಲಿಯ ಮೇಲೆ ನಿಮಗೆ ಈ ಟೈಮಿಂಗ್ಸ್ ಹೇಗೆ ಅಂತ ಅರ್ಥ ಆಗುತ್ತೆ. ಭಾಳ ಸುಲಭವಾಗಿದೆ ರೈಟ್ ಹ್ಯಾಂಡ್ ಮಾತ್ರ ಅಬ್ಸರ್ವ್ ಮಾಡಿದರೆ. ನಾನು ಯಾವ ಫಿಂಗರ್ನ ಯೂಸ್ ಮಾಡ್ತಿದ್ದೀನಿ ಅದನ್ನೂ ನೀವು ಗಮನಿಸಬೇಕಾಗ್ತದೆ. ಆಮೇಲೆ ಇಲ್ಲಿ ಕಿರು ಬೆರಳು ಫಿಫ್ತ್ ಫಿಂಗರ್ ಈ ಬಿ ನೋಟ್ಗೆ ಹೋದರೆ ಚೆನ್ನಾಗಿರುತ್ತೆ. ಯಾಕಂದರೆ ಆಲ್ರೆಡಿ ನೀವು ಥರ್ಡ್ ಫಿಂಗರ್ನ ಇಲ್ಲಿ ಬಳಸಿರ್ತೀರ. ಸೊ ಆಮೇಲೆ ಇಲ್ಲಿ ಫೋರ್ತ್ ಫಿಂಗರ್, ಆಮೇಲೆ ಕಿರು ಬೆರಳು ಫಿಫ್ತ್ ಫಿಂಗರ್ ಬಿ ನೋಟ್ಗೆ, ಮತ್ತೆ ಫೋರ್ತ್ ಫಿಂಗರ್ ಬಿ ಫ್ಲ್ಯಾಟಿಗೆ ಬರುತ್ತೆ. ಇಷ್ಟಾದಮೇಲೆ ಮತ್ತೆ ಅದೇ ರಿಪೀಟ್ ಆಗುತ್ತೆ. ಯಾಕಂದರೆ ಇದೇ ಏನೊಂದು ಫ್ರೇಸ್ ಇದೆಯಲ್ಲ ಅದು ಒಟ್ಟು 2 ಸಾರಿ ರಿಪೀಟ್ ಆಗುತ್ತೆ. ಮತ್ತೆ ಅದೇ ಫಿಂಗರ್ಸು. ಆದರೆ ಇಲ್ಲಿ 2ನೇ ಸಾರಿ ಬಂದಾಗ ನೀವೇನು ಮಾಡ್ತೀರ, ಬಿ ಫ್ಲ್ಯಾಟ್ ಅಂತ ಸ್ಟಾಪ್ ಆಗುತ್ತೆ. ಆದರೆ ಮೊದಲನೇ ಸಂದ ಬಂದಾಗ ಮತ್ತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಹೆಚ್ಚಾಗಿ ನಾನು ಎಕ್ಸ್ಪ್ಲೇನ್ ಮಾಡೋದನ್ನು ಕೇಳೋದಕ್ಕಿಂತ ನೀವು ಒರಿಜಿನಲ್ ಸಾಂಗ್ನ ಕೇಳಿ ಅದರ ಅನುಸಾರವಾಗಿ ನೀವು ಪ್ಲೇ ಮಾಡ್ತಿದ್ರು ಕೂಡ ನಿಮಗೆ ಅರ್ಥ ಆಗುತ್ತೆ. ಇದು ರೈಟ್ ಹ್ಯಾಂಡ್. ಈಗ ಲೆಫ್ಟ್ ಹ್ಯಾಂಡ್ಗೆ ಹೋಗೋಣ. ಸೊ ಲೆಫ್ಟ್ ಹ್ಯಾಂಡ್ ಕಾರ್ಡ್ಗಳಿರುತ್ತೆ. ಸೊ ಯಾರು ಕಂಪ್ಲೀಟ್ ಬಿಗಿನರ್ಸ್ ಆಗಿರ್ತಾರೋ ಅವರಿಗೆ ಈ ವಿಡಿಯೋ ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಾನು ಮೊದಲಿನಿಂದನೂ ಹೇಳ್ತಾ ಇದ್ದೀನಿ. ಕಾರ್ಡ್ಸ್ಗಳನ್ನು ನೋಡೋಣ. ಎ ಫ್ಲ್ಯಾಟ್ ಮೈನರ್ ಕಾರ್ಡ್ ಇದೆ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಟ್ಸ್ಗಳು ಕೂಡ. ಎ ಫ್ಲ್ಯಾಟ್ ಮೈನರ್ ನೋಟ್ಗಳನ್ನು ನಾವು ಈ ಥರ ಪ್ಲೇ ಮಾಡ್ತೀವಿ. ನೋಟ್ಸ್ಗಳು ಏನೇನಿದೆ ನೀವೇ ಕಂಡು ಹಿಡಿಬಲ್ಲಿರಾ? ಇ ಫ್ಲ್ಯಾಟ್, ಎ ಫ್ಲ್ಯಾಟ್ ಹಾಗೂ ಬಿ ನೋಟ್. ಫಿಂಗರ್ಗಳು ಕೂಡ ಫಿಫ್ತ್ ಫಿಂಗರ್, ಸೆಕೆಂಡ್ ಫಿಂಗರ್ ಹಾಗೂ ಫಸ್ಟ್ ಫಿಂಗರ್, ತಮ್ ಫಿಂಗರ್. ಫಸ್ಟ್ ಫಿಂಗರ್, ತಮ್ ಫಿಂಗರ್ ಬಿ ನೋಟ್ ಮೇಲೆ ಬಂದರೆ ಇದು ಎ ಫ್ಲ್ಯಾಟ್ ಮೈನರ್ ಕಾರ್ಡ್ ಆಗುತ್ತೆ. ನೆಕ್ಸ್ಟು ಇ ಫ್ಲ್ಯಾಟ್ ಮೈನರ್ ಕಾರ್ಡ್ ಇದೆ. ಸೊ ಹೇಳಿರುವಂತೆ ಇದು ಮೈನರ್ ಸ್ಕೇಲ್ ಆಗಿರೋದ್ರಿಂದ ಹೆಚ್ಚು ಕಾರ್ಡ್ಸ್ಗಳು ಮೈನರ್ ರೂಪದಲ್ಲಿಯೇ ಇರುತ್ತವೆ. ಸೊ ಇ ಫ್ಲ್ಯಾಟ್ ಮೈನರ್ ಕಾರ್ಡ್ನ ನೀವು ಈ ಥರ ಪ್ಲೇ ಮಾಡಬಹುದು. ಏನೇನು ನೋಟ್ಸ್ಗಳಿವೆ? ಇ ಫ್ಲ್ಯಾಟ್, ಜಿ ಫ್ಲ್ಯಾಟ್, ಬಿ ಫ್ಲ್ಯಾಟ್. ಇಲ್ಲಿ ಇದನ್ನು ಡಿ ಶಾರ್ಪ್, ಎಫ್ ಶಾರ್ಪ್, ಎ ಶಾರ್ಪ್ ಅಂತ ಕರೆಯೋದಕ್ಕಾಗಲ್ಲ. ಎರಡೂ ಅದು ಕರೆಕ್ಟ್ ಇರಬಹುದು, ಆದರೆ ಇಂಥ ಒಂದು ಸಂದರ್ಭದಲ್ಲಿ ಕರೆಯೋದಕ್ಕಾಗಲ್ಲ. ಯಾಕೆ ಅನ್ನೋದು ಅದೊಂದು ತುಂಬ ಡೀಪ್ ಮ್ಯೂಸಿಕಲ್ ಥಿಯರಿಗೆ ಸಂಬಂಧಪಟ್ಟಿದ್ದ ವಿಷಯ ಆಗುತ್ತೆ. ಅದರಿಂದ ನಾನು ಇದನ್ನು ಇ ಫ್ಲ್ಯಾಟ್, ಜಿ ಫ್ಲ್ಯಾಟ್, ಬಿ ಫ್ಲ್ಯಾಟ್ ಅಂತಾನೆ ಕರಿತೀನಿ. ಇದು ಇ ಫ್ಲ್ಯಾಟ್ ಮೈನರ್ ಕಾರ್ಡ್. ಸೊ ಎ ಫ್ಲ್ಯಾಟ್ ಮೈನರಿಂದ ಇ ಫ್ಲ್ಯಾಟ್ ಮೈನರ್ಗೆ ಹೋಗೋದನ್ನ ಸ್ವಲ್ಪ ಮೊದಲು ಅಭ್ಯಾಸ ಮಾಡ್ಕೋಬೇಕು. ಈ ಥರ ಅಂದರೆ ನಿಮಗೆ ಕಾರ್ಡ್ ಪ್ರೊಗ್ರೆಷನ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ನೆಕ್ಸ್ಟ್ ಇದಾದ ಮೇಲೆ 3ನೇ ಕಾರ್ಡ್ ಇದೆ, ಈ ಮೇಜರ್ ಕಾರ್ಡ್. ಇಲ್ಲಿ ಒಂದು ಮೇಜರ್ ಕಾರ್ಡ್ ಬರ್ತಾ ಇದೆ. ಸೊ ಈ ಮೇಜರ್ ಕಾರ್ಡ್ ಏನು? ಭಾಳ ಒಂದು ಗಮನಿಸಬೇಕು, ಹಿಂದ್ಗಡೆ ಇರೋದು ಇ ಫ್ಲ್ಯಾಟ್ ಮೈನರ್ ಅಂದರೆ ಇ ಫ್ಲ್ಯಾಟ್, ಇಲ್ಲಿ ಇರೋದು ಇ. ನನಗೆ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಮೇಜರ್ ಕಾರ್ಡ್ ಅಂದರೆ ಇ, ಎ ಫ್ಲ್ಯಾಟ್, ಬಿ. 5, 3, 1 ಒಟ್ಟು 3 ಕಾರ್ಡ್ಸ್ ಆಯ್ತು. ಇವಾಗ ಯಾವ್ದ್ಯಾವ್ದು ಫಿಂಗರ್ಗಳನ್ನು ನೋಡ್ತಾ ಇರಿ. ಎ ಫ್ಲ್ಯಾಟ್ ಮೈನರ್, ಇ ಫ್ಲ್ಯಾಟ್ ಮೈನರ್ ಹಾಗೂ ಇ ಮೇಜರ್, ಇದಾದ ಮೇಲೆ ಇನ್ನೊಂದು ಕಾರ್ಡ್ ಅಂದರೆ ಅದೇ ಲೈನಲ್ಲಿ ಬರತಕ್ಕಂಥ ಇನ್ನೊಂದು ಕಾರ್ಡ್ ಅದು ಜಿ ಫ್ಲಾಟ್ ಮೇಜರ್ ಕಾರ್ಡ್ ಇದೆ. ಇಲ್ಲಿ ಅಂದರೆ ಜಿ ಫ್ಲಾಟ್ ಫಿಫ್ತ್ ಫಿಂಗರ್, ಬಿ ಫ್ಲಾಟ್ ಥರ್ಡ್ ಫಿಂಗರ್ ಹಾಗೂ ಡಿ ಫ್ಲಾಟ್ ಫಸ್ಟ್ ಫಿಂಗರ್. ಸೊ ಇವು ನಾಲ್ಕು ಕಾರ್ಡ್ಸ್ಗಳು ಮೊದಲನೇ ಲೈನಲ್ಲಿ ಬರ್ತಾ ಇವೆ. ಈ ನಾಲ್ಕು ಕಾರ್ಡ್ಗಳನ್ನು ನೀವು ಕಾರ್ಡ್ ಪ್ರೊಗ್ರೆಷನ್ ಮುಖಾಂತರ ಅಭ್ಯಾಸ ಮಾಡಿದ್ರೆ ಅಷ್ಟೇ ನಿಮಗೆ ರೈಟ್ ಹ್ಯಾಂಡ್ ಪ್ಲೇ ಮಾಡಬೇಕಾದ್ರೆ ಸುಲಭ ಆಗುತ್ತದೆ. ಸೊ ಇವಾಗ ಫಸ್ಟ್ ಬೀಟಿಗೆ ಸ್ಟಾರ್ಟ್ ಆಗ್ತಾ ಇದೆ ಇಂಟ್ರೋ. ಸೊ ಡ್ಯಾವ್ 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 ಅಂತ ಹೋಗ್ತಾ ಇದೆ. ಸೊ ಎ ಫ್ಲಾಟ್ ನೋಟ್ ಪ್ಲೇ ಮಾಡ್ತಿದ್ದಂಗೆನೆ ನೀವು ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಎ ಫ್ಲಾಟ್ ಮೈನರ್ ಕಾರ್ಡ್ನ ಪ್ಲೇ ಮಾಡಬೇಕಾಗುತ್ತೆ. ಓಕೆ, ಇಷ್ಟ ಆಯಿತು. ಆಮೇಲೆ ಬಿ ಫ್ಲ್ಯಾಟ್ಗೆ ಹೋಗುತ್ತೆ ರೈಟ್ ಹ್ಯಾಂಡ್ ಫೋರ್ತ್ ಫಿಂಗರ್. ಆವಾಗ ಇ ಫ್ಲ್ಯಾಟ್ ಮೈನರ್ ಕಾರ್ಡ್ ಆಯಿತು. ಇಲ್ಲಿಗೆ ಒಂದು ಬಾರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎರಡನೇ ಬಾರ್ ನೋಡಿ ಬಿಗೆ ಹೋಗುತ್ತೆ, ಅಂದರೆ ರೈಟ್ ಹ್ಯಾಂಡ್ ಫಿಂಗರ್ ಬಿಗೆ ಹೋಗುತ್ತೆ, ಅಂದರೆ ಇದೇ ಟ್ಯೂನು ಈ ಟ್ಯೂನ್ ಪ್ಲೇ ಮಾಡೋಕ್ಕೆ. ಸೊ ಇಲ್ಲಿಗೆ ಹೋದಾಗ ಕಾರ್ಡ್ ಶಿಫ್ಟ್ ಆಗಿ ಈ ಮೇಜರ್ ಕಾರ್ಡ್ಗೆ. ಆಮೇಲೆ ಮತ್ತೆ ಇಲ್ಲಿ ಟೌಡಣ ಬಿ ಫ್ಲಾಟ್ ಇಂದ ಇದು ಬಂದಾಗ ಬ್ಯಾಕ್ ಟು ಜಿ ಫ್ಲಾಟ್ ಮೇಜರ್ ಕಾರ್ಡ್. ಇದು ಫಸ್ಟ್ ಲೈನ್ ಅಂದ್ರೆ ಎರಡು ಬಾರ್ಗಳು. ಸೊ ಒಂದ್ಸರಿ ನಿಧಾನವಾಗಿ ಪ್ಲೇ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ. ಸೊ ಇಲ್ಲಿಂದ ಎ ಫ್ಲಾಟ್ ಮೈನರ್ ಕಾರ್ಡ್ ಚೇಂಜ್ ಇ ಫ್ಲಾಟ್ ಮೈನರ್ ಕಾರ್ಡ್, ಆಮೇಲೆ ಚೇಂಜ್ ಟು ಇ ಮೇಜರ್ ಕಾರ್ಡ್, ಆಮೇಲೆ ಬ್ಯಾಕ್ ಟು ಜಿ ಫ್ಲಾಟ್ ಮೇಜರ್ ಕಾರ್ಡ್. ಇದೇ ರಿಪೀಟ್ ಆಗುತ್ತೆ, ಮತ್ತೆ ಇದೇ ರಿಪೀಟ್ ಆಗುತ್ತಲ್ವಾ. ನೀವು ಒರಿಜಿನಲ್ ಸಾಂಗ್ ಕೇಳಿದ್ರೆ ಅರ್ಥ ಆಗ್ತಾ ಇರುತ್ತೆ. ಮತ್ತೆ ಅದೇ ಕಾರ್ಡ್ ಸೇಮ್ ಪ್ಯಾಟರ್ನ್ ಬ್ಯಾಕ್ ಟು ಇ ಫ್ಲಾಟ್ ಮೈನರ್, ದೆನ್ ಇ ಮೇಜರ್ಗೆ ಹೋಗ್ಬೇಕು. ಆಮೇಲೆ ಇಲ್ಲೇನಾಗುತ್ತೆ ಬಿ ಫ್ಲಾಟ್ ಒಂದು ನಿಂತ್ಕೊಂಡ್ಬಿಡುತ್ತೆ, ಅಲ್ಲಿಗೆ ಇಂಟ್ರೋ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಅಗೇನ್ ಜಿ ಫ್ಲಾಟ್ ಮೇಜರ್ ಕಾರ್ಡ್. ಸೊ ಇದು ಇಂಟ್ರೋ ಆಗಿರುತ್ತೆ. ಇದನ್ನು ನಿಧಾನವಾಗಿ ನೀವು ಮತ್ತೆ ನೋಡಿದ್ಮೇಲೆ ನಿಮಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವಾಗ ಪಲ್ಲವಿಗೆ ಹೋಗೋಣ. ಪಲ್ಲವಿ ಅಂದ್ರೆ ಹೂಕ್ ಅಂತ ಹೇಳ್ತೀವಿ. ಸೊ ಒಂದ್ಸರಿ ಪಲ್ಲವಿನ ಕೇಳ್ಕೊಂಬನ್ನಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಓಕೆ, ಬಹಳ ಚೆನ್ನಾಗಿದೆ, ಕೇಳ್ಕೊಂಬಂದ್ರಿ. ನಾನೊಂದ್ಸರಿ ಪ್ಲೇ ಮಾಡ್ತೀನಿ, ಆಮೇಲೆ ಟ್ಯೂಟೋರಿಯಲ್ ಕೊಡ್ತೀನಿ. ಎಷ್ಟು ಕೇಳಿದ್ರಲ್ಲ ಅಷ್ಟೇ ಪ್ಲೇ ಮಾಡ್ತೀನಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇಷ್ಟು ಮಾತ್ರ ನಾವು ಕೇಳ್ಕೊಂಬಂದ್ವಿ. ಸೊ ರೈಟ್ ಹ್ಯಾಂಡ್ ಮತ್ತು ಎ ಫ್ಲ್ಯಾಟ್ ನೋಟಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಸೆಕೆಂಡ್ ಫಿಂಗರ್ನ ಯೂಸ್ ಮಾಡಬಹುದು. ಎಲ್ಲ ಸಂದರ್ಭದಲ್ಲೂ ಒಂದು ನೋಟಿಗೆ ಒಂದೇ ಫಿಂಗರ್ ಇರೋದಿಲ್ಲ, ಫಿಂಗರ್ಗಳು ಆಯಾ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಸೊ ಬೊಂಬೆ ಹೇ, ಇಲ್ಲಿಗೆ ಬಿ ನೋಟ್, ಅಂದರೆ ಬೊಂಬೆ ಹೇಳುತ್ತೈತೆ. ಯಾಕೆ ಆಮೇಲೆ ಮತ್ತೆ ನೋಡಿ ಇಲ್ಲಿ ನಾನು ಮತ್ತೆ ಫಿಂಗರ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಸೆಕೆಂಡ್ ಇದ್ದಿದ್ದು ಥರ್ಡ್ಗೆ ಬಂತು. ಮತ್ತೆ ಹೇಳುತ್ತೈತೆ. ಓಕೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಆಮೇಲೆ ನೀನೇ ರಾಜಕುಮಾರ. ರಾಜಕುಮಾರ ಅನ್ನೋದು ಸಂಪೂರ್ಣವಾಗಿ ಎ ಫ್ಲಾಟ್ ನೋಟ್ ಮೇಲೆ ಜಾಸ್ತಿ ಹೊತ್ತು ಸಸ್ಟೇನ್ ಆಗ್ತಾ ಇದೆ. ಅಂದರೆ ನೀನೇ ರಾಜಕುಮಾರ. ಇಷ್ಟು ಮಾತ್ರ ಇದಕ್ಕೆ ಕಾರ್ಡ್ಸ್ಗಳನ್ನು ನೋಡೋಣ. ಆಲ್ಮೋಸ್ಟ್ ಅದೇ ಕಾರ್ಡ್ಗಳಿದ್ದೇವೆ. ನಾವೇನು ಇಂಟ್ರೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಕಾರ್ಡ್ಸ್ಗಳು ಇರುತ್ತೆ. ಸೊ ನಿಮಗೆ ಈಸಿ ಆಗುತ್ತೆ. ಸೊ ಬೊಂಬೆ, ಇಲ್ಲಿಗೆ ಈ ಬೊಂಬೆ ಅನ್ನೋದಿದೆಯಲ್ಲ, ಅಂದರೆ ಇಲ್ಲಿಗೆ ನಿಮಗೆ ಇಂಟ್ರೋ ಜಸ್ಟ್ ಕಂಪ್ಲೀಟ್ ಆಗಿತ್ತು. ಯಾವ ಥರ ಕಂಪ್ಲೀಟ್ ಮಾಡಿದ್ರಿ? ಬಿ ಫ್ಲಾಟ್, ಒಂದ್ಸಾರಿ ಬಿ ಫ್ಲಾಟ್ ಪ್ಲೇ ಮಾಡೋದ್ರ ಮುಖಾಂತರ ನೀವು ಅಲ್ಲಿ ಇಂಟ್ರೋ ಮುಗಿದಿತ್ತು. ಥರ್ಡ್ ಬೀಟ್ಗೆ ನಿಮ್ಮ ಇಂಟ್ರೋ ಮುಗಿದಿತ್ತು. ಅಂದರೆ ಯೂಶ್ವಲಿ ಒಂದು ಬಾರಲ್ಲಿ 4 ಬೀಟ್ಸ್ಗಳಿವೆ ಈ ಹಾಡಲ್ಲಿ. ಸೊ 3ನೇ ಬೀಟ್ಗೆ ಅದು ಇಂಟ್ರೋ ಕಂಪ್ಲೀಟ್ ಆಯಿತು. ಇನ್ನೂ ಒಂದು ಬೀಟ್ ಬಾಕಿ ಇದೆ, 4ನೇ ಬೀಟು. ಆ 4ನೇ ಬೀಟ್ಗೆನೆ ಈ ಬೊಂಬೆ ಅನ್ನೋದು ಪ್ರಾರಂಭ ಆಗಿಬಿಡುತ್ತದೆ. ಎಲ್ಲ ನೋಟ್ಗಳು ಅಂದರೆ ಎಲ್ಲ ಸರಿ ಇವು ಹಾಡಿನ ಪಲ್ಲವಿ ಆಗಿರ್ಬೋದು ಅಥವಾ ಇನ್ನೇನೇ ಆಗಿರ್ಬೋದು, ಅದು ಮೊದಲನೇ ಬೀಟಿಗೆ ಸ್ಟಾರ್ಟ್ ಆಗಬೇಕಂತ ಏನಿಲ್ಲ. ಇದನ್ನು ತುಂಬ ವಿಡಿಯೋಗಳಲ್ಲೂ ನಾನು ಹೇಳಿದ್ದೀನಿ. ಈ ಹಾಡನ್ನು ಟ್ಯೂಟೋರಿಯಲ್ ಕೊಡಬೇಕಾದ್ರೂ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಈ ಥರ್ಡ್ ಬೀಟ್ ಆದಮೇಲೆ ಫೋರ್ತ್ ಬೀಟ್ ಏನು ಬರ್ತಾ ಇದೆಯಲ್ಲ ಅಲ್ಲಿಗೆ ಬೊಂಬೆ ಅಂತ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ನೋಟ್ಸ್ಗಳು ಕೂಡ ನಿಮ್ಗೆ ಕಾಣ್ತಾ ಇದೆ. ಎ ಫ್ಲಾಟ್ ಅಂತ ಬರೆದಿದ್ದೀನಲ್ಲ, ಅದು 4ನೇ ಬೀಟ್ ಮೇಲೆ ಬರೆದಿದ್ದೀನಿ. ಅಂದರೆ 4ನೇ ಬೀಟ್ ಮೇಲೆ ಒಂದು ಎ ಫ್ಲಾಟು, ಇನ್ನೊಂದು ಅರ್ಧ ಬೀಟ್ ಆದಮೇಲೆ 4.25 ಬೀಟ್ಗೆ ಇನ್ನೊಂದು ಎ ಫ್ಲಾಟ್ ಇದೆ. ಸೊ ಬೊಂಬೆ ಅಂದರೆ ಬೊಂಬೆ ಆಯಿತು. ಈ ಹೇಳುತ್ತೈತೆ, ಹೇ ಅಂದರೆ ಬಿ ನೋಟ್, ಇದು ಬಂದಾಗ ಬಾರ್ ಚೇಂಜ್ ಆಗುತ್ತೆ. ಅಂದರೆ ಬಿ ಬಂದು ಫಸ್ಟ್ ಬೀಟಿಗೆ ಬರುತ್ತೆ. ಸೊ ಇಲ್ಲಿ ಬಂದಾಗ ನೀವು ಮತ್ತೆ ಎ ಫ್ಲಾಟ್ ಮೈನರ್ ಕಾರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಬೊಂಬೆ ಹೇಳುತ್ತೈತೆ ಮತ್ತೆ ಮತ್ತೆ ಬಂದಾಗ ಅದು ಕೂಡ ಆ ಬಾರ್ನ ಫೋರ್ತ್ ಬೀಟ್ ಮೇಲೆ ಮತ್ತೆ ಹೇ ಬಿ ಫ್ಲ್ಯಾಟ್ ಬಂದಾಗ ಬಾರ್ ಕಂಪ್ಲೀಟ್ ಆಗಿ ಹೊಸ ಬಾರ್ ಉತ್ಪನ್ನ ಆಗುತ್ತೆ. ಅಲ್ಲಿ ಜಿ ಫ್ಲ್ಯಾಟ್ ಮೇಜರ್ ಕಾರ್ಡ್, ಜಿ ಫ್ಲ್ಯಾಟ್ ಆಲ್ರೆಡಿ ಹೇಳಿದ್ದೀನಿ. ಹೇಳುತ್ತೈತೆ ಇವಾಗ ನಾನು ಪ್ಲೇ ಮಾಡಿರೋದು ಇಷ್ಟೇ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನೆಕ್ಸ್ಟು. ಸೊ ನೀನೇ ಅನ್ನೋದು ಕೂಡ ಹೇಳಬೇಕಾಗಿಲ್ಲ, ಹೊಸದಾಗಿ ನಿಮಗೆ ಯಾಕಲ್ಲಿ ಬರೆದಿದ್ದಾರೆ, ಕಂಪೋಸಿಷನ್ ಆ ಥರ ಇದೆ, ಫೋರ್ತ್ ಬಿಟ್ ಮೇಲೇ ಬರ್ತಾ ಇದೆ. ನೀನೇ ರಾಜಕುಮಾರ, ಇಲ್ಲಿ ಎ ಫ್ಲ್ಯಾಟ್ ಬರುತ್ತಲ್ಲ ಅಲ್ಲಿ ನೀವು ಈ ಮೇಜರ್ ಕಾರ್ಡ್ ಪ್ಲೇ ಮಾಡಬೇಕಾಗಿ ಬರುತ್ತೆ. ನೀನೇ ರಾಜಕುಮಾರ, ಅದು ಒಂದು ಫ್ರೇಸ್ ಮುಗೀತು. ಇವಾಗ ಅದನ್ನೆಲ್ಲ ಕೂಡಿಸಿ ಪ್ಲೇ ಮಾಡಿದ್ರೆ ಚೆನ್ನಾಗಿ ಕೇಳುತ್ತೆ. ಫಸ್ಟ್ ನಿಧಾನೇ ಆಗಲಿ, ಆಮೇಲೆ ಫಾಸ್ಟಾಗಿ ಹೋಗ್ಬೋದು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೊ ಇಷ್ಟ ಆದಮೇಲೆ ಏನು ಬರುತ್ತೆ ಮತ್ತೆ ನೀವು ಒರಿಜಿನಲ್ ಸಾಂಗ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸರಿ ಕೇಳ್ಕೊಂಬನ್ನಿ ಏನಿದೆ. ಓಕೆ, ಅದೇ ಟ್ಯಾವ್ ಡ್ಯಾವ್ ಟ್ಯಾವ್ ಡ್ಯಾವ್ 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 ಇದೆ. ಇಲ್ಲಿ ಒಂದು ಸ್ವಲ್ಪ ತಿಳ್ಕೊಳ್ಬೇಕಾದ ವಿಷಯ ಏನಂತಂದ್ರೆ, ಇಂಟ್ರೋದಲ್ಲೂ ಕೂಡ ಇದೇ ಟ್ಯೂನ್ ಇತ್ತು, ಬಟ್ ಅಲ್ಲಿ ಹೇಗೆ ಸ್ಟಾರ್ಟ್ ಆಗಿತ್ತಂದ್ರೆ ಟ್ಯಾವ್ ಡ್ಯಾವ್ 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 ಅಂದ್ರೆ ಎ ಫ್ಲಾಟ್ ಇಂದ. ಇಲ್ಲೂ ಹಾಗೇ ಇದೆ, ಅದರ ಮೊದಲಿಗೆ ಒಂದು ಎರಡು ನೋಟ್ಸ್ಗಳು ಎಕ್ಸ್ಟ್ರಾ ಇದೆ, ಅಂದ್ರೆ ಟ್ಯಾವ್ ಡ್ಯಾವ್ ಅಂತ ಬರುತ್ತಲ್ಲ, ಅಂದ್ರೆ ಅದು ಇದು. ಸೊ ಇದನ್ನ ಹಿಡ್ಕೊಂಡು ಅದು ಮತ್ತೆ ಆಸ್ ಯೂಶುವಲ್ ಟ್ಯೂನ್ ಕಂಟಿನ್ಯೂ ಆಗುತ್ತೆ. ಟ್ಯಾವ್ ಡ್ಯಾವ್ ಟ್ಯಾವ್ ಡ್ಯಾವ್ 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 ಅದೇ ಸೇಮ್ ಟ್ಯಾವ್ ಡ್ಯಾವ್ ಟ್ಯಾವ್ ಡ್ಯಾವ್ 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 ಟ್ಯಾವ್ ಡ್ಯಾವ್ 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 ಈ ಥರ ಹೋಗುತ್ತೆ. ಸೇಮ್ ಅದನ್ನ ಮತ್ತೆ ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಅದು ಇಂಟ್ರೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಏನಾಗುತ್ತೆ, ಎರಡು ಸಾರಿ ಬರಲ್ಲ ಅದು ಇಂಟ್ರೋದಲ್ಲಿ ಮಾಡಿದ ಹಾಗೆ, ಇಲ್ಲಿ ಒಂದು ಸರಿಕೆ ಎಂಡ್ ಆಗಿಬಿಡುತ್ತೆ. ಬಿ ಫ್ಲಾಟ್ ನೋಟ್ಗೆ ಟ್ಯಾವ್ ಅಂತ ಆಗುತ್ತೆ. ಸೊ ಇಲ್ಲಿ ಮತ್ತೆ ಏನು ಬರುತ್ತೆ ನೆಕ್ಸ್ಟ್, ಮತ್ತೆ ಬೊಂಬೆ ಹೇಳುತ್ತೈತೆ ಬರುತ್ತೆ. ನೀವು ಒರಿಜಿನಲ್ ಸಾಂಗ್ ಕೇಳಿದ್ರೆ ಮತ್ತೆ ಅದೇ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಮತ್ತೆ ಅದನ್ನೇ ಹೇಳಬೇಕಾಗಿಲ್ಲ. ಬೊಂಬೆ ಮತ್ತೆ ಅದೇ ಮತ್ತೆ ಹೇಳುತ್ತೈತೆ ಸೇಮ್ ನೀನೇ ರಾಜಕುಮಾರ. ಇದಾದ್ಮೇಲೆ ಮತ್ತೆ ಅದು ಕ್ಯಾಚಿ ಟ್ಯೂನ್ ಇದೆಯಲ್ಲ, ಅದು ರೆಫರಲ್ ಟ್ಯೂನ್, ಮತ್ತೆ ಅದೇ ಸ್ಟಾರ್ಟ್ ಆಗುತ್ತೆ. ಟ್ಯಾವ್ ಡ್ಯಾವ್ ಡ್ಯಾವ್ ಅದೇ ಮತ್ತೆ ಕಂಟಿನ್ಯೂ ಆಗಿ ಮತ್ತೆ ಬಿ ಫ್ಲ್ಯಾಟಿಗೆ ಎಂಡ್ ಆಗುತ್ತೆ. ಟ್ಯಾವ್ ಎಂಡ್ ಆಗುತ್ತೆ. ಇಷ್ಟಾದ್ಮೇಲೆ ನಿಮಗೆ ಹೊಸ ಪಾರ್ಟ್ ಬರುತ್ತೆ. ಆ ಹೊಸ ಪಾರ್ಟ್ನ ಕೇಳ್ಕೊಂಬನ್ನಿ. ಹೊಸ ಬೆಳಕಿಂದನೇ ಪ್ರಾರಂಭ ಆಗುತ್ತೆ ಅದು ಕೂಡ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಓಕೆ, ಇದನ್ನು ಒಂದ್ಸರಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಇಷ್ಟು ಮಾತ್ರ ತಿಳ್ಕೊಳ್ಳೋಣ ಇವಾಗ. ಓಕೆ, ಹೊಸ ಬೆಳಕೊಂದು ಸ್ಕ್ರೀನಲ್ಲೂ ನೋಟ್ಸ್ಗಳನ್ನು ಕೂಡ ಸಹಾಯ ಪಡ್ಕೋಬೇಕು ನೀವು. ಹೊಸ ಹೋ ಅನ್ನೋದು ಯಾವ ಬೀಟ್ ಮೇಲೆ ಬಂದಿದೆ ಅಂತ ತಿಳ್ಕೊಬೇಕಾಗುತ್ತೆ ಇಲ್ಲಿ. ಮತ್ತೆ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮ್ಗೆ ಅದು ಸ್ಟಾಫ್ ನೋಟ್ ಬಗ್ಗೆ ನಾಲೆಜ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಫೋರ್ತ್ ಬೀಟ್ ಮೇಲೆ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ನಿಮಗೆ ಹೋ ಅದು ಏನು ಹೊಸ ಬೆಳಕು ಹೋದರೆ ಎ ಫ್ಲಾಟ್ ಇದೆಯಲ್ಲ, ಅದಾದಮೇಲೆ ಮತ್ತು ಇನ್ನೂ 3 ನೋಟ್ಸ್ಗಳಿವೆ. ಅಂದರೆ ಹೋ ನೋಟ್ನ ಹಿಡ್ಕೊಂಡು ಒಟ್ಟು 4 ನೋಟ್ಸ್ಗಳಾಯಿತು. ಆದರೆ ಒಂದು ಬೀಟಲ್ಲಿ 4 ನೋಟ್ಸ್ಗಳನ್ನು ಹೇಗೆ ತುಂಬೋದು, ಇದು ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ನನ್ನ ಉತ್ತರ ಹೌದು ಅಂತ ಇರುತ್ತೆ. ಯಾಕಂದರೆ ಸಾಧ್ಯ ಇದೆ. ಯಾಕಂತಂದರೆ ಇಂಥ ಸಂದರ್ಭದಲ್ಲಿ ಆ ನೋಟ್ಸ್ಗಳನ್ನು ನಾವು ಸೆಮಿಕ್ವೇವರ್ ಅಂತ ಕರಿತೀವಿ. ಅಂದರೆ ಒಂದೊಂದು ನೋಟ್ ಕೂಡ 1/4 ಬೀಟ್ ತೊಗೊಳುತ್ತೆ. ವಾಟ್ ಈಸ್ 1/4 ಇನ್ ನ್ಯೂಮರಿಕಲ್ ವ್ಯಾಲ್ಯೂ? ಅದು 0.25, 0.25. ಅಂದರೆ ಒಂದೊಂದು ನೋಟು 0.25 ಬೀಟ್ ತೊಗೊಂಡ್ರೆ 4 ನೋಟುಗಳು ಎಷ್ಟು ಬೀಟ್ ತೊಗೊಂಡಂಗಾಯಿತು? 1 ಬೀಟ್. ಅಂದರೆ 4 ನೋಟುಗಳನ್ನ ನಾವು ಆ ಒಂದು ಬೀಟಲ್ಲಿ ಹಿಡಿಸ್ಬಹುದು. ಆದರೆ ಇಲ್ಲಿ ಸ್ಪೀಡ್ ಜಾಸ್ತಿ ಆಗಿದೆ. ಹೊಸ ಬೆಳಕೊಂದು, ಸೊ ಇದನ್ನು ಸೆಮಿಕ್ವೇವರ್ ನೋಟ್ಸ್ ಅಂತ ಹೇಳ್ತೀವಿ. ರೈಟ್ ಹ್ಯಾಂಡ್ ಫಸ್ಟ್ ನೋಡ್ಕೊಂಡ್ಬಿಡೋಣ. ಹೊಸ ಬೆಳಕೊಂದು ಎಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ನೋಟ್ಸ್, ಆಕ್ಸಿಡೆಂಟಲ್ ನೋಟ್ಸ್ ಮೇಲೇ ಇದೆ. ಹೊಸ ಬೆಳಕೊಂದು ಇಲ್ಲಿ ಕೆರೆ ಬೆರಳು ಕೂಡ ಯೂಸ್ ಮಾಡ್ಬೋದು ಈ ಫ್ಲ್ಯಾಟ್ಗೆ, ಬಟ್ ಒಂದೊಂದ್ಸರಿ ಸ್ಲಿಪ್ ಆಗಿಬಿಡುತ್ತೆ. ಅದರಿಂದ ನೀವು ಫೋರ್ತ್ ಫಿಂಗರ್ ಯೂಸ್ ಮಾಡಿದ್ರು ಓಕೆ. ಹೆಚ್ಚಿಗೆ ನಾವು ಕನ್ನಡ ಸಾಂಗ್ ಅಥವಾ ಏನಾದರೂ ಸಿನಿಮಾ ಸಾಂಗ್ಗಳನ್ನು ಕಲಿಬೇಕಾದ್ರೆ ಫಿಂಗರ್ಗಳಿಗೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡೋದಿಲ್ಲ. ಸೊ ಹೊಸ ಬೆಳಕೊಂದು, ಆಮೇಲೆ ಹೊಸಲಿಗೆ ಬಂದು